तीर्थ भगवत्पादाचार्य गुरुभ्यो नमः। हरि ओम। ओष्ठा पिधाना नकुली दन्तैः परिवृता पविः सर्वस्यै वाच ईशाना चारुमामिह वादयेत्। अशेषवाक् जाड्यमलापहन्त्री नवम नवम स्पष्टसुवाक्प्रदायिनी ममेह जिह्वाग्रसुरंगनर्तकी भवप्रसन्ना वदने च मे श्रीः। नमस्ते प्राणेश प्रणत विभवा यावनिमगाः। नमस्वामिन् राम प्रियतम हनुमन् गुरुगुण। नमस्तुभ्यं भीम प्रबल तम कृष्णेष्ट भगवन्। नमः श्रीमन्मध्व प्रदिश सुदृशं नो जय जय। भवति यदनुभावादिडमुकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। नमो वस्तात्विका देवाः विष्णुभक्तिपरायणाः। धर्ममार्गे प्रेरयन्तु भवन्तः सर्व एव हि। चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्री जयतीर्थवाक्। श्रीमतो राघवेन्द्रस्य नमामि पदपङ्कजे। कामिताशेषकल्याणकलनाकल्पपादपौ मूकोऽपि यत्प्रसादेन मुकुन्दशयनायते। राजराजायते रिक्तो राघवेन्द्रं तमाश्रये। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। इवत्तिन दिन ಗುರುಗಳ ಹಾಗೂ ಭಗವಂತನ ಆರಾಧನೆಯನ್ನು ಮಾಡುವ ದಿವಸ. ಮೊದಲನೆಯದಾಗಿ 500 ವರ್ಷಗಳಿಂದ ನಿರೀಕ್ಷಣೆಯನ್ನು ಮಾಡಿ ಎಷ್ಟೋ ಸದ್ಭಕ್ತರು ಹುತಾತ್ಮರಾಗಿ ರಾಮಚಂದ್ರ ದೇವರ ದೇವಸ್ಥಾನ ರಾಮಚಂದ್ರ ದೇವರ ಜನ್ಮಭೂಮಿಯಲ್ಲಿ ಶ್ರೀರಾಮಚಂದ್ರನನ್ನು ಕಾಣಬೇಕು ಎಂಬುದಾಗಿ ತ್ಯಾಗವನ್ನು ಮಾಡಿರತಕ್ಕಂತಹ ಮಹಾನುಭಾವರು ಮಹನೀಯರು ಅದರ ಅನುಗ್ರಹವನ್ನು ಮಾಡುವುದಕ್ಕಾಗಿ ಶ್ರೀರಾಮಚಂದ್ರ ಇವತ್ತು ತಾನು ನಮಗೆಲ್ಲರಿಗೂ ಮತ್ತೆ ದರ್ಶನವನ್ನು ಕೊಡುವುದಕ್ಕಾಗಿ ತಾನು ತನ್ನ ಸ್ಥಾನದಲ್ಲಿ ಮತ್ತೆ ಪ್ರಕಟನಾಗತಕ್ಕಂತಹ ದಿವಸ ಇವತ್ತು. ಇನ್ನು ಕೆಲವೇ ಕಾಲದಲ್ಲಿ ದೈವಜ್ಞರು ಅನೇಕ ಜನ ವಿದ್ವಾಂಸರು ಕೊಟ್ಟಿರುವ ಸುಮುಹೂರ್ತದಲ್ಲಿ ರಾಮಚಂದ್ರ ದೇವರ ದೇವಸ್ಥಾನದ ಶಿಲಾನ್ಯಾಸ ಆಗುವ ದಿವಸ ಸರ್ವೋತ್ತಮನಾಗಿರುವ ಸರ್ವತಂತ್ರ ಸ್ವತಂತ್ರನಾಗಿರುವ ಜಗತ್ತಿಗೆ ಆದರ್ಶಪ್ರಾಯನಾದ ಆ ಭಗವಂತನ ಇವತ್ತಿನ ದಿವಸ ದೇವಸ್ಥಾನದ ಶಿಲಾನ್ಯಾಸ ಆಗುವ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಇದು ನಮಗೆ ನಿಮಗೆ ಮಾತ್ರವಲ್ಲ, ಕೇವಲ ಭಾರತ ದೇಶವಲ್ಲ, ಈ ಭೂಮಿಯಲ್ಲ, 14 ಲೋಕದ ಒಡೆಯನಾಗಿರುವ ಸೀತಾಪತಿ ಶ್ರೀರಾಮಚಂದ್ರ ದೇವರು ನಮ್ಮೆಲ್ಲರ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಅಭಿಜಿನ್ ಮುಹೂರ್ತದಲ್ಲಿ ತಾನು ಶಿಲಾನ್ಯಾಸವನ್ನು ಮಾಡಿಸಿಕೊಳ್ತಾ ಇದ್ದಾನೆ. ಅಂತಹ ದೊಡ್ಡ ದಿವಸ ಇವತ್ತು. ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಪ್ರತಿಯೊಬ್ಬ ರಾಮನ ಭಕ್ತ ಆ ಕ್ಷಣಕ್ಕಾಗಿ ಆ ಕಾಲಕ್ಕಾಗಿ ಕಾಯ್ತಾ ಕೂತಿದ್ದಾನೆ. ಯಾವಾಗ ಆ ರಾಮಚಂದ್ರ ದೇವರ ಆ ಶಿಲಾನ್ಯಾಸವಾಗ್ತದೆ, ದೇವಸ್ಥಾನ ನಿರ್ಮಾಣವಾಗ್ತದೆ, ಆ ಪುನಃ ಆ ಸ್ಥಳದಲ್ಲಿ
ದಿವ್ಯವಾದ ಭವ್ಯವಾದ ರಾಮನ ದರ್ಶನವನ್ನು ಮಾಡಿಕೊಳ್ಳಬೇಕು ಅಂತ ನಿರೀಕ್ಷಣೆಯಲ್ಲಿ ನಾವಿದ್ದೇವೆ. ಭಗವಂತ ಅನುಗ್ರಹವನ್ನು ಮಾಡೋದಕ್ಕಾಗಿ ಬರ್ತಾ ಇದ್ದಾನೆ. ಇದು ನಮಗೆಲ್ಲರಿಗೂ ಹೆಮ್ಮೆಯ ದಿವಸ. ಜೊತೆಗೆ ರಾಮಚಂದ್ರ ದೇವರ ಆರಾಧಕರಾಗಿರುವ ಕಲಿಯುಗ ಕಲ್ಪವೃಕ್ಷ ಕಾಮಧೇನುಗಳಾಗಿರುವ ಅಪೇಕ್ಷಿತ ಪ್ರದಾತರಾದ ಗುರು ಸಾರ್ವಭೌಮರು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ 349ನೆಯ ಆರಾಧನೆ ಬಹಳ ಭವ್ಯವಾದ ಆರಾಧನೆ ಮಾಡಬೇಕು. ಆದರೆ ಗುರುಗಳು ಪ್ರಾಯ ಹೀಗೆ ಅಂದುಕೊಂಡಿರಬಹುದು, ರಾಮಚಂದ್ರ ದೇವರ ವೈಭವದ ಮುಂದೆ ನಾನು ಈ ಬಾರಿ ನನ್ನ ಆರಾಧನೆಯನ್ನು ಅಲ್ಲಲ್ಲೇ ಸಂಕ್ಷಿಪ್ತವಾಗಿ ಮಾಡಿಕೊಳ್ಳುತ್ತೇನೆ, ಸರ್ವೋತ್ತಮರಾದ ಶ್ರೀರಾಮಚಂದ್ರ ದೇವರ ಇವತ್ತು ಪೂಜೆ ಆಗಬೇಕು ಅಂತ ಇವತ್ತಿನ ದಿನವೇ ಆ ಮುಹೂರ್ತ ಸಿಗಬೇಕು ಅಂತಂದರೆ ಅವರ ಸಂಕಲ್ಪ, ಮಹಾನುಭಾವರ ಒಂದು ಅವರ ಶಕ್ತಿ ಹೇಗಿರ್ತದೆ ಅಂತನ್ನುವುದು ನಮಗೆ ತಿಳಿದು ಬರ್ತಾ ಇದೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನೆಯ ಮಹೋತ್ಸವ ಪ್ರಾತಃಕಾಲದಿಂದ ಅನೇಕ ದೈವಿ ಕಾರ್ಯಕ್ರಮಗಳೆಲ್ಲ ಸಂಪನ್ನವಾಗಿವೆ. ಪ್ರಾರ್ಥನೆ, ಪಾರಾಯಣ, ಮಹಾ ಅಭಿಷೇಕ, ಅಷ್ಟೋತ್ತರ, ರಾಘವೇಂದ್ರ ಸ್ವಾಮಿಗಳವರ ನಾಮಾವಳಿಯ ಸಹಸ್ರ ಪಾರಾಯಣ, ಮಹಾಮಂಗಳಾರತಿ ಆಗಿದೆ. ಈಗ ಗುರುಗಳ ಬಗ್ಗೆ ಒಂದೆರಡು ಮಾತನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಅಪ್ಪಣ್ಣಾಚಾರ್ಯರು ದಿವ್ಯವಾಗಿರುವ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರ ಬಾಯಿಯಲ್ಲಿ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಪ್ರತಿಯೊಬ್ಬರ ಹೃದಯದ ಅಂತರಾಳದಲ್ಲಿ ಮೊಳಗುವ ಆ ದಿವ್ಯ ಸ್ತೋತ್ರ ಅದ್ಭುತವಾಗಿದೆ. ಅದರ ಅರ್ಥ, ಅದರ ಪಾರಾಯಣ, ಆ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ತುಂಬಿ ಅಪ್ಪಣ್ಣಾಚಾರ್ಯರು ಅದರೊಳಗೆ ಹೇಳಿಕೊಟ್ಟಿದ್ದಾರೆ. ಇವತ್ತು ಮೊದಲನೇ ಒಂದೆರಡು ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರಾ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ ಸುಹಂಸ ದೇವಾಲಿ ಸೇವಿತ ಪರಾಂಘ್ರಿ ಪಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ ಸುಸತ್ವ ನೀಚೋಚ್ಚ ಭಾವ ಮುಖ ನಕ್ರ ಗಣೈಸ್ಸಮೇತ ದುರ್ವಾದ್ಯಜಾಪತಿಗಿಲೈರ್ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮುಂ ವಿಮಲೀಕರೋತು. ಮುಂದಿನ ಸ್ತೋತ್ರಗಳ ಶಬ್ದಗಳು ಸುಲಭವಿದೆ. ಶ್ರೀ ರಾಘವೇಂದ್ರ ಸಕಲ ಪ್ರದಾತ, ಸ್ವಲ್ಪ ಶಬ್ದಗಳ ಜ್ಞಾನವಿದ್ದರೆ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅನ್ನುವ ಸ್ತೋತ್ರ ಬಹಳ ಚೆನ್ನಾಗಿದೆ. ರಾಘವೇಂದ್ರ ಸ್ವಾಮಿಗಳವರ ಈ ಸ್ತೋತ್ರ ಅವರ ಸ್ತೋತ್ರದ ಜೊತೆಗೆ ಭಕ್ತರ ಪ್ರಾರ್ಥನೆ, ಭಕ್ತರ ಅಭೀಷ್ಟವನ್ನು ಕೊಡುವುದಕ್ಕಾಗಿ ಫಲಶ್ರುತಿಯೂ ಇದೆ. ಸಾಮಾನ್ಯವಾಗಿ ಫಲಶ್ರುತಿ ಕೊನೆ ಕೊನೆಗೆ ಒಂದೆರಡು ಶ್ಲೋಕದಲ್ಲಿ ಹೇಳಿರ್ತಾರೆ. ಆದರೆ ಮೂರನೇ ಶ್ಲೋಕದಿಂದಲೇ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಂತ ಅಲ್ಲಿಂದೇ ಫಲಶ್ರುತಿ ಪ್ರಾರಂಭವಾಗಿ ಬಿಡ್ತದೆ. ನೀವು ಮುಂದೆ ನೋಡ್ರಿ, ಶ್ರೀರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ ದೇವ ಸ್ವಭಾವ ದಿವಿಜ ದ್ರುಮೋಯಂ ಇಷ್ಟ ಪ್ರದೋಮೇ ಸತತಂ ಸಭೂಯಾತ್ ನನಗಿಷ್ಟವನ್ನು ಕೊಡಲಿ ಎಂಬುದಾಗಿ ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶ ಪ್ರತಿಯೊಂದು ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಅಪ್ಪಣ್ಣಾಚಾರ್ಯರು ಈ ತರಹದ ಭಾವ ತುಂಬಿದ ಮಾತಿನಿಂದ ಆ ಗುರುಗಳ ಆರಾಧನೆಯನ್ನು ಸ್ತೋತ್ರವನ್ನು ಮಾಡಿದ್ದಾರೆ. ಇವತ್ತು ಮಂತ್ರತುಲ್ಯವಾಗಿದೆ ಈ ಸ್ತೋತ್ರ. ಪ್ರತಿಯೊಬ್ಬರೂ ಕೂಡ ಇದರ ಪಾರಾಯಣದಿಂದ, ಅಷ್ಟೋತ್ತರದಿಂದ ಅಭೀಷ್ಟವನ್ನು ಪಡೆದು ತಾವು ಪ್ರತ್ಯಕ್ಷವಾಗಿ
ಫಲವನ್ನು ಪಡೆದ ಜನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಅಂತಹ ದಿವ್ಯವಾದ ಸ್ತೋತ್ರ. ಅದರೊಳಗೆ ಮೊದಲಿನ ಎರಡು ಶ್ಲೋಕ ಸ್ವಲ್ಪ ಕಠಿಣ, ಉಳಿದೆಲ್ಲ ಶ್ಲೋಕ ಸುಲಭ. ಆದ್ದರಿಂದ ಆ ಎರಡು ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ. ಎರಡು ಶ್ಲೋಕಗಳಿಗೆ ಸೇರಿ ಅರ್ಥವನ್ನು ನಾವು ತಿಳಿಯಬೇಕು. ಕೊನೆಗೆ ಗುರು ರಾಘವೇಂದ್ರ ವಾಗ್ದೇವತಾ ಸರಿತ್ ಅಮುಂ ವಿಮಲೀಕರೋತು. ಗುರು ರಾಘವೇಂದ್ರ ವಾಗ್ದೇವತಾ ಸರಿತ, ಗುರುಗಳಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳೆಂಬ ಮಹಾನುಭಾವರ ವಾಕ್, ಅವರ ವಾಣಿ. ರಾಯರ ಸ್ತೋತ್ರದ ಜೊತೆಗೆ ರಾಘವೇಂದ್ರ ಸ್ವಾಮಿಗಳವರ ವಾಕ್, ಅವರ ವಾಣಿ. ಗುರು ರಾಘವೇಂದ್ರ ವಾಕ್, ಈ ವಾಕ್ ಅಂದರೆ ಏನಂತ ತಿಳಿದಿದ್ದೀರಾ? ದೇವತಾ ಸರಿತ. ಸರಿತ್ ಅಂದರೆ ನದಿ. ದೇವತಾ ಸರಿತ್, ದೇವ ನದಿ ಯಾರು? ಗಂಗೆ. ರಾಘವೇಂದ್ರ ಸ್ವಾಮಿಗಳವರ ದಿವ್ಯವಾದ ವಾಗ್ಗಂಗೆ. ವಾಗ್ದೇವತಾ ಸರಿತ ಅಮುಂ, ನಮ್ಮನ್ನು ವಿಮಲೀಕರೋತು, ನಮ್ಮನ್ನು ಶುದ್ಧರನ್ನಾಗಿ ಮಾಡಲಿ. ಯಾಕೆ? ನಮ್ಮಲ್ಲಿ ಪಾಪದ ರಾಶಿ ಇದೆ, ದೋಷಗಳ ಬೆಟ್ಟ ನಮ್ಮಲ್ಲಿ ತುಂಬಿದೆ. ಈರ್ಷ್ಯ, ಅಸೂಯ, ರಾಗ, ಕ್ರೋಧ, ಕಾಮ, ದ್ವೇಷ, ಇವೆಲ್ಲ ದುಷ್ಟ ಭಾವನೆಗಳಿಂದ ನಾವು ತುಂಬಿ ಹೋಗಿದ್ದೇವೆ. ನಮ್ಮನ್ನು ಶುದ್ಧರನ್ನಾಗಿ ಮಾಡಬೇಕಾದರೆ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ, ಅವರ ವಾಗ್ಗಂಗೆಯ ಸಿಂಚನ ನಮ್ಮ ಮೇಲೆ ಆದಾಗ ನಾವು ಶುದ್ಧರಾಗ್ತೇವೆ ಅಂತನ್ನುವುದಕ್ಕಾಗಿ ಗುರು ರಾಘವೇಂದ್ರ ವಾಗ್ದೇವತಾ ಸರಿತ ಅಮುಂ ವಿಮಲೀಕರೋತು. ಇದರ ಮೇಲೆ ಅಪ್ಪಣ್ಣಾಚಾರ್ಯರ ದಿವ್ಯವಾದ ಒಂದು ಕವಿ ಕಲ್ಪನೆ. ನದಿ ಅಂತಂದ ಮೇಲೆ ನದಿಯಲ್ಲಿ ಏನೇನಿರ್ತದೆ? ನದಿಯಲ್ಲಿ ದೊಡ್ಡದಾಗಿರುವ ನದಿ, ಅದು ಎಲ್ಲೋ ಹುಟ್ಟಿ ಎಲ್ಲೋ ಸೇರುವ ನದಿಯಲ್ಲ. ವಾಗ್ದೇವತಾ ಸರಿತ, ವಾಗ್ಗಂಗೆ ಅಲ್ಲಿಂದ ಪ್ರಾರಂಭವಾಗಿದೆ. ದೇವಲೋಕದಿಂದ ಪ್ರಾರಂಭವಾಗಿ ಪಾತಾಳದವರೆಗೆ ಹರಿಯುವ ಇವರ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆ. ನಾವು ಆ ವಾಗ್ಗಂಗೆಯಲ್ಲಿ ಮುಳುಗಬೇಕು. ನಾವು ಅವರ ಗ್ರಂಥಗಳೆಂಬ ವಾಗ್ಗಂಗೆಯಲ್ಲಿ ಸ್ನಾನವನ್ನು ಮಾಡಬೇಕು. ನಾವು ಮಾತ್ರವಲ್ಲ, ಭೂಲೋಕದ ಎಲ್ಲ ಜನರು ಕೂಡ ಅವರ ವಾಗ್ಗಂಗೆಯಲ್ಲಿ ಅವಗಾಹನವನ್ನು ಮಾಡಬೇಕು. ಕೆಳಗಿನ ಲೋಕದವರೆಗೆ ಹರಿದು ಹೋಗ್ತದೆ, ಮೇಲಿನ ಲೋಕದಿಂದ ಹರಿದು ಬಂದಿದೆ. ಅಂತಹ ವಾಗ್ಗಂಗೆ ನಮ್ಮೆಲ್ಲರನ್ನು ಪವಿತ್ರವನ್ನಾಗಿ ಮಾಡಲಿ ಅಂತ ಅರ್ಥ. ಆ ಗಂಗೆ ಅಂತಂದ ಮೇಲೆ ಅದರೊಳಗೆ ಏನಿರ್ತದೆ? ನದಿ ಅದರ ಗುಣವನ್ನು ವರ್ಣನೆ ಮಾಡ್ತಾರೆ. ನದಿ ಸಮುದ್ರವನ್ನು ಸೇರುತ್ತದೆ. ನದಿಯಲ್ಲಿ ಎಷ್ಟೋ ಮೈಲುಗಳಿಂದ ಹರಿದು 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 ಬರ್ತಾ ಇರ್ತದೆ. ಆ ಗಂಗೆ ಎಲ್ಲೂ ತಡೆ ಇಲ್ಲ, ಗಂಗೆ ನಿಲ್ಲುವುದಿಲ್ಲ. ಎಲ್ಲ ನದಿಗಳು ಬತ್ತಿ ಹೋಗಬಹುದು, ಆದರೆ ಗಂಗೆ ಮಾತ್ರ ಬತ್ತುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ವಾಗ್ದೇವತಾ ಸರಿತ ಎಂಬುದಾಗಿ ತಿಳಿಸಬೇಕು. ಆ ಗಂಗೆಯಲ್ಲಿ ಮೊಸಳೆಗಳಿವೆ, ಝಷ ಇವೆ, ದೊಡ್ಡ ದೊಡ್ಡ ಮೀನುಗಳು ಇವೆ, ಶಾರ್ಕ್ಗಳು ಇವೆ, ಜಲಪ್ರಾಣಿಗಳು ಇವೆ. ಹಾಗೆ ಈ ವಾಗ್ಗಂಗೆಯಲ್ಲೂ ಕೂಡ ಇವೆಲ್ಲ ಇವೆ. ಮುಖ ನಕ್ರ ಗಣೈ ಸಮೇತ, ನಕ್ರ ಗಣ, ನಕ್ರ ಅಂದರೆ ಮೊಸಳೆ, ಮೊಸಳೆಗಳೆಲ್ಲ ಇದರೊಳಗೆ ತುಂಬಿವೆ. ಆಮೇಲೆ ಆ ನದಿ ಒಳಗೆ ಕಮಲ, ಅನೇಕ ಪುಷ್ಪಗಳೆಲ್ಲ ಸರೋವರದಲ್ಲಿ, ನದಿಯಲ್ಲಿ. ದೇವ ನದಿ ಇದು, ಹಾಗಾಗಿ ಕಮಲಾದಿ ಪುಷ್ಪಗಳೆಲ್ಲ ವಿಕಸಿತವಾಗ್ತವೆ. ಆ ಕಮಲ ಪುಷ್ಪ ಮತ್ತು ಭೃಂಗ ಅದರ ಮೇಲೆ ದುಂಬಿ ಓಡಾಡ್ತಾ ಇರ್ತದೆ. ಆ ಗಂಗೆ ರುದ್ರದೇವರ ಶಿರಸ್ಸಿನಲ್ಲಿ ಬಿದ್ದು ಅಲ್ಲಿಂದ ಭೂಮಿಗೆ ಬಂದಿದೆ. ರಾಘವೇಂದ್ರ ಸ್ವಾಮಿಗಳವರ ವಾಕ್ ಎಂಬ ಗಂಗೆ ಅಂತ ಹೋಲಿಸ್ತಾ ಇರುವಾಗ ಕವಿಗಳು
ಇಲ್ಲೂ ರುದ್ರದೇವರು ಬೇಕು, ಇಲ್ಲೂ ಮೊಸಳೆಗಳು ಬೇಕು, ಇಲ್ಲೂ ಕಮಲಗಳು ಬೇಕು, ಇಲ್ಲೂ ಪ್ರವಾಹ ಹರಿದು ಬರಬೇಕು, ಇಲ್ಲೂ ದುಂಬಿಗಳು ಇರಬೇಕು. ಆ ಗಂಗೆಯಲ್ಲಿ ಧ್ರುವನಿಂದ ಮೊದಲು ಮಾಡಿಕೊಂಡು ಎಲ್ಲರೂ ಸ್ನಾನವನ್ನು ಮಾಡಿ ಧನ್ಯ ಭಾವವನ್ನು ಹೊಂದಿದ್ದಾರೆ. ಹಾಗೆ ಈ ವಾಗ್ಗಂಗೆಯಲ್ಲೂ ಕೂಡ ಮುಳುಗಿ ಅವಗಾಹನವನ್ನು ಮಾಡಿರುವ ಅನೇಕ ಜನ ಮಹಾನುಭಾವರು ಧನ್ಯ ಭಾವವನ್ನು ಪಡೆದಿರಬೇಕು. ಅಂದಾಗ ವಾಗ್ದೇವತಾ ಸರಿತ್ ಅಂತ ಹೇಳಿದ್ದು ಸಾರ್ಥಕವಾಗ್ತದೆ. ಅವೆಲ್ಲ ಆ ಗಂಗೆಯಲ್ಲಿ ಹೇಗಿವೆಯೋ ಹಾಗೆ ಈ ವಾಕ್ ಗಂಗೆಯಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥ ವಾಕ್ ಗಂಗೆಯಲ್ಲಿ ಇವೆ ಅಂತನ್ನುವುದನ್ನು ಅಪ್ಪಣ್ಣಾಚಾರ್ಯರು ನಮಗೆ ತೋರಿಸಿಕೊಡ್ತಾರೆ. ಮೊದಲನೆಯದ್ದು, ಗಂಗೆ ಸಾಗರವನ್ನು ಸೇರ್ತದೆ, ಸಮುದ್ರವನ್ನು ಸೇರ್ತದೆ, ಹೌದೇ? ಹಾಗೆ ಈ ವಾಕ್ ಗಂಗೆ ಒಂದು ಸಾಗರವನ್ನು ಸೇರಬೇಕು. ಯಾವುದು ಸಾಗರ? ಶ್ರೀಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿ ಪಾರ, ಪೂರ್ಣ ಪ್ರಜ್ಞಾಚಾರ್ಯರ ಶ್ರೀಮದಾಚಾರ್ಯರ ಗ್ರಂಥಗಳೆಂಬ ಸರ್ವಮೂಲ ಗ್ರಂಥಗಳೆಂಬ ಸಮುದ್ರದಲ್ಲಿ ಹೋಗಿ ಈ ನದಿ ಸೇರುತ್ತಾ ಇದೆ. ಯಾಕೆ ಗೊತ್ತಾ? ಗಂಗೆ ಎಲ್ಲಿ ಸೇರಿದಾಗ ಸುಖದಿಂದ ಇರ್ತಾಳೆ, ಹೆಂಡತಿ ಎಲ್ಲಿ ಸುಖವಾಗಿ ಇರ್ತಾಳೆ? ಗಂಡನ ಮನೆಯಲ್ಲಿ ಸುಖವಾಗಿ ಇರ್ತಾಳೆ. ಗಂಡನ ಮನೆಗೆ ಒಮ್ಮೆ ಬಂದ ಮೇಲೆ ಅವಳಿಗೆ ಅಲ್ಲಿರುವಷ್ಟು ಆನಂದ, ಅಲ್ಲಿರುವಷ್ಟು ಸುಖ, ಅದರ ಮೇಲೆ ಏನು ಒಡೆತನ ಇರ್ತದೆ, ತಾಯಿಯ ಮನೆಯ ಮೇಲೆ ಅಷ್ಟು ಒಡೆತನ ಹೋಗಿಬಿಡ್ತದೆ. ಗಂಗೆ ಸಾಗರದಲ್ಲಿ ಸೇರಿದಳು. ಹಾಗೆ ರಾಘವೇಂದ್ರ ಸ್ವಾಮಿಗಳವರ ವಾಕ್ ಗಂಗೆ ಎಲ್ಲಿ ಸೇರ್ತದೆ? ಶ್ರೀ ಪೂರ್ಣ ಬೋಧ ಗುರು ತೀರ್ಥ, ಪೂರ್ಣ ಬೋಧ ಗುರುಗಳು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರ ತೀರ್ಥ ಪಯೋಬ್ಧಿ. ಅವರ ತೀರ್ಥ ಅಂದರೆ ಶಾಸ್ತ್ರ, ಶಾಸ್ತ್ರವೆಂಬ ಪಯೋಬ್ಧಿ, ಪಯೋಬ್ಧಿ ಅಂದರೆ ಸಮುದ್ರ, ಆ ಸಾಗರವನ್ನು ಸೇರುತ್ತದೆ. ಎಲ್ಲಿಯೋ ಸೇರಿದರೆ, ಯಾವುದೋ ಕೊಳಚೆಯಲ್ಲಿ, ಚರಂಡಿಯಲ್ಲಿ ಎಲ್ಲೋ ಸೇರಿದರೆ ಆ ನದಿಗೆ ಬೆಲೆ ಇಲ್ಲ. ಎಲ್ಲಿ ಸೇರಬೇಕದು ಅಲ್ಲಿ ಸೇರಬೇಕು. ಈ ವಾಗ್ ಗಂಗೆ ಎಲ್ಲಿ ಸೇರ್ತದೆ? ಸಮುದ್ರವನ್ನು ಸೇರ್ತದೆ. ಉಪ್ಪು ಸಮುದ್ರವನ್ನು ಸೇರುವುದಿಲ್ಲ, ಕ್ಷಾರ ಸಮುದ್ರವನ್ನು ಸೇರುವುದಿಲ್ಲ, ಅಮೃತ ಸಮುದ್ರವನ್ನು ಸೇರುತ್ತದೆ. ಯಾವುದು ಅಮೃತ ಸಮುದ್ರ? ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳು ಇವು ಮೋಕ್ಷಪ್ರದವಾಗಿರ್ತಕ್ಕಂತಹ ಗ್ರಂಥ. ಆದ್ದರಿಂದಾಗಿ ಆ ಅಮೃತದಲ್ಲಿ, ಆ ಸಾಗರದಲ್ಲಿ ಹೋಗಿ ಸೇರುತ್ತದೆ. ಅಂದರೆ ಇದರ ವೈಭವ ಹೇಗೆ ಇದೆ ನೋಡ್ರಿ. ಜೀವೋತ್ತಮರಾದ ಭಗವಂತನ ಮುಖ್ಯ ಪ್ರತಿಮೆಯಾಗಿರುವ ವಾಯುದೇವರ ಅವತಾರರಾದ ಶ್ರೀಪದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳಲ್ಲಿ ಹೋಗಿ ಅದು ಸೇರ್ತದೆ. ಅಂದರೆ ಆಚಾರ್ಯರ ಗ್ರಂಥಗಳ ವಿವರಣೆ, ಆಚಾರ್ಯರ ಗ್ರಂಥಗಳ ಭಾವ, ಅವರ ಹಾರ್ದ ಅದನ್ನು ತೋರಿಸಿಕೊಡುವುದರೊಳಗೆ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಪೂರ್ಣವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತನ್ನುವುದು ತಿಳಿದು ಬರ್ತದೆ. ಪಯೋಬ್ಧಿ ಪಾರ, ಪಾರ ಅಂದರೆ ದಂಡೆ, ಪಯೋಬ್ಧಿ ಪಾರ, ಆ ಸಮುದ್ರದಲ್ಲಿ ಹೋಗಿ ಸೇರುತ್ತದೆ. ಸ್ವಲ್ಪ ನಾವು ಚಿಂತನವನ್ನು ಮಾಡಬೇಕು. ಗಂಗೋತ್ರಿಯಲ್ಲಿ ಗಂಗೆ ಹುಟ್ಟಿದಾಗ ಸಣ್ಣ ಮುಖದಿಂದ ಹುಟ್ಟಿರುತ್ತದೆ. ಆಮೇಲೆ ಅದು ಬದರಿಯಲ್ಲಿ ಬಂದಾಗ ಸ್ವಲ್ಪ ದೊಡ್ಡ ರೂಪವನ್ನು ತಾಳುತ್ತದೆ. ಆಮೇಲೆ ಹರಿದ್ವಾರದಲ್ಲಿ ಬಂದಾಗ ಇನ್ನೂ ದೊಡ್ಡ ರೂಪವನ್ನು ತಾಳುತ್ತದೆ. ಆ ಗಂಗೆ ಸಾಗರದಲ್ಲಿ ಸಂಗಮ ಸೇರ್ತಾ ಇರುವಾಗ ಬಹಳ ದೊಡ್ಡದಾಗಿ ಕಾಣುತ್ತದೆ, ಗೊತ್ತೇ ಆಗೋದಿಲ್ಲ. ಎಲ್ಲಿ ಸಮುದ್ರ ಇಷ್ಟು ದೊಡ್ಡದು, ನದಿ ಹಾಗೆ ಎರಡೂ ಸೇರಿದಾಗ ಅದರ ಪಾತ್ರ, ಅದರ ಗಾತ್ರ ಬಹಳ ದೊಡ್ಡದಾಗ್ತದೆ. ಹಾಗೆ ರಾಘವೇಂದ್ರ ಸ್ವಾಮಿಗಳವರ ವಾಣಿ
ಬರುವಾಗ ಸಣ್ಣದಿತ್ತು, ಸಮುದ್ರಕ್ಕೆ ಸೇರುವಾಗ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಜರು ಮೊದಲಾಗಿರ್ತಕ್ಕಂತಹ ಮಹಾನುಭಾವರ ವಾಣಿಯ ಜೊತೆಗೆ ಸೇರಿದಾಗ ಅದು ದೊಡ್ಡದಾದ ರೂಪವನ್ನು ತಾಳಿತು. ಆದ್ದರಿಂದಾಗಿ ಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿ ಪಾರ ಸಮುದ್ರದಲ್ಲಿ ಸೇರಿದೆ. ಗಂಗೆ ರುದ್ರದೇವರ ಶಿರಸ್ಸಿನಲ್ಲಿ ಇದೆ. ಈ ರಾಘವೇಂದ್ರ ಸ್ವಾಮಿಗಳವರ ವಾಗ್ಗಂಗೆಗೆ ಯಾರು ರುದ್ರದೇವರು? ಇದು ವಿಚಿತ್ರ. ಯಾಕಂದರೆ ಗಂಗೆಗೆ ಹೋಲಿಸಿದಾಗ ಗಂಗೆಯ ಗುಣಗಳೆಲ್ಲ ಇಲ್ಲಿ ಬರಬೇಕು. ಇಲ್ಲಿ ಯಾರು ರುದ್ರದೇವರು ಇದ್ದಾರೆ ನಮಗಿನ್ನುವರೆಗೆ ಗೊತ್ತಿಲ್ಲ. ಇಷ್ಟು ಬಾರಿ ನಾವು ರಾಯರ ಸ್ತೋತ್ರವನ್ನು ನಿಂತಿದ್ದೇವೆ, ವಾಗ್ದೇವತಾ ಸರಿ ತಂದೀವಿ. ಇಲ್ಲಿ ಶಿರಸ್ಪೃಶಂತಿ, ತಲೆಯನ್ನು ಮುಟ್ಟುತ್ತದೆ. ಯಾರ ತಲೆ? ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶನ್ ಸ್ಪೃಶಂತಿ. ರುದ್ರದೇವರು ತ್ರಿನೇತ್ರ, ರುದ್ರದೇವರು ತ್ರಿನೇತ್ರ, ಮೂರು ನೇತ್ರಗಳು ಇವೆ. ಹೌದೇ, ಎರಡು ಇಲ್ಲಿ, ಒಂದು ನೊಸಲು ಹಣೆಯ ಮೇಲೆ, ತ್ರಿನೇತ್ರ ಅಂತ ಕರೆದಿದ್ದಾರೆ. ರುದ್ರದೇವರು ವಿಷಮಾಕ್ಷ ಅಂತ ಕರೆದಿದ್ದಾರೆ. ರುದ್ರದೇವರಿಗೆ ವಿಷಮಾಕ್ಷ, ತ್ರ್ಯಂಬಕ, ತ್ರಿನೇತ್ರ ಅಂತ ಕರೆದಿದ್ದಾರೆ. ಯಾಕೆ? ನಾವೆಲ್ಲ ಸಮಾಕ್ಷರು, ನಾವೆಲ್ಲ ಸಮಾಕ್ಷರು. ಅಕ್ಷ ಅಂದರೆ ಕಣ್ಣು, ಸಮಾನವಾದ ರೇಖೆಯಲ್ಲಿ ಅಕ್ಷ ಇದೆ. ಹಾಗಾಗಿ ನಾವು ಸಮಾಕ್ಷರು. ರುದ್ರದೇವರು ವಿಷಮಾಕ್ಷರು. ಯಾಕೆ? ಸಮವಾದ ಕಣ್ಣು ಇಲ್ಲ, ಹೀಗೆ ಇದೆ. ಎರಡನೇ ವಿಷಮಾಕ್ಷ, ವಿಷಮವಾದ ಕಣ್ಣುಗಳು ಇವೆ. ವಿಷಮಾಕ್ಷ, ರುದ್ರದೇವರು ವಿಷಮಾಕ್ಷ. ಆ ವಿಷಮಾಕ್ಷರ ಶಿರಸ್ಸು, ತಲೆಯನ್ನು ಸ್ಪೃಶಂತಿ, ತಾಕುತ್ತಾಳೆ ಯಾರು? ಗಂಗೆ. ಆ ರುದ್ರದೇವರು ಏನಾಗಿದ್ದಾರೆ? ಕಾಮಾರಿ, ಕಾಮನಿಗೆ ಅರಿಯಾಗಿದ್ದಾರೆ. ಯಾಕೆ? ರುದ್ರದೇವರು ತಮ್ಮ ಮೂರನೆಯ ಕಣ್ಣಿನಿಂದ ಕಾಮನನ್ನು ಸುಟ್ಟು ಹಾಕಿದರು. ಹಾಗಾಗಿ ಕಾಮನಿಗೆ ಅರಿ. ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ರಿ ವಿದ್ಯಾರ್ಥಿಗಳು, ನಿತ್ಯ ಪಾರಾಯಣವನ್ನು ಮಾಡ್ತಾ ಇರ್ತೇವೆ, ಅರ್ಥವಿಲ್ಲದೆ ಪಾರಾಯಣವನ್ನು ಮಾಡಿದರೆ ಏನು ಪ್ರಯೋಜನ? ಕಾಮಾರಿ, ಕಾಮನಿಗೆ ಅರಿ, ಕಾಮನಿಗೆ ಅರಿ ರುದ್ರದೇವರು ಕಾಮಾರಿ. ಮಾಕ್ಷ, ಮಾ ಅಂತಂದರೆ ಉಮಾ, ಪಾರ್ವತೀದೇವಿ. ಅವಳಿಗೆ ಕಣ್ಣಿನಂತೆ ಇದ್ದಾರೆ, ಅವಳಿಗೆ ರಕ್ಷಕರಾಗಿದ್ದಾರೆ. ಕಾಮಾರಿ, ಮಾ, ಉಮಾ, ಅವಳಿಗೆ ಅಕ್ಷ, ಕಣ್ಣಿನಂತೆ ಇದ್ದಾರೆ. ಹಾಗಾಗಿ ರುದ್ರದೇವರು ಕಾಮನನ್ನು ಗೆದ್ದರು, ಪಾರ್ವತಿಯನ್ನು ರಕ್ಷಿಸಿದರು. ಉಮಾ ವೈವಾಕ್ ಸಬುದ್ದಿಷ್ಟ ಮನೋ ರುದ್ರ ಉದಾಹೃತ ಅಂತ ಹೇಳಿದ್ದರಿಂದಾಗಿ ಪಾರ್ವತಿ ಪರಮೇಶ್ವರರು ಅನ್ಯೋನ್ಯವಾದ ದಂಪತಿಗಳು. ಆದ್ದರಿಂದಾಗಿ ಮಾ ಉಮಾ ತಾಯಿಯಾಗಿರ್ತಕ್ಕಂತಹ ಪಾರ್ವತೀ ದೇವಿಗೆ ರಕ್ಷಕರಾಗಿದ್ದಾರೆ, ಕಣ್ಣಿನಂತೆ ಇದ್ದಾರೆ. ಕಾಮಾರಿ, ಮಾಕ್ಷ, ವಿಷಮಾಕ್ಷ ಅಂದರೆ ಸಮವಾಗದೇ ಇರುವ ಕಣ್ಣಿರ್ತಕ್ಕಂತಹ ರುದ್ರದೇವರ ಶಿರಸ್ಸನ್ನು ತಾಕಿದ್ದಾಳೆ ಗಂಗೆ. ಗಂಗೆ ಬಗ್ಗೆ ತಿಳಿದದ್ದು ಚೆನ್ನಾಗಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರ ವಾಗ್ದೇವತಾ ಇದು ಗಂಗೆ ಅಂತ ಹೇಳ್ತಾ ಇದ್ದಾರೆ. ಇದು ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ ಪ್ರಶಂತಿ ಅಂತ ಹೇಗೆ ತಾವು ತಿಳಿಯಬೇಕು ಅಂತ ಕೇಳಿದಾಗ ಜ್ಞಾನಿಗಳು ರಾಘವೇಂದ್ರ ಸ್ವಾಮಿಗಳವರ ಗ್ರಂಥವನ್ನು ಶಿರಸ್ಸಿನಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಜ್ಞಾನಿಗಳು, ಮುಂದೆ ಬಂದಿರುವ ಜ್ಞಾನಿಗಳು, ಅವರ ತಲೆಯನ್ನು ಮುಟ್ಟುತ್ತಾ ಇದೆ. ಅಂದರೆ ಇವತ್ತು ರಾಯರ ಗ್ರಂಥವನ್ನು ತಲೆಯ ಮೇಲೆ ಇಟ್ಟುಕೊಂಡು, ಬರೇ ತಲೆಯ ಮೇಲೆ ಪುಸ್ತಕ ಅಲ್ಲ, ಅವರ ಗ್ರಂಥದ ಅರ್ಥವನ್ನು ನಾವು ತಿಳಿದುಕೊಂಡು ಧನ್ಯಭಾವವನ್ನು ಪಡೆಯಬೇಕು. ಶಿರಸ್ಪೃಶಂತಿ, ಎಲ್ಲ ಜ್ಞಾನಿಗಳ ಶಿರಸ್ಸನ್ನು ತಾಕುವ, ಶಿರಸ್ಸಿನಲ್ಲಿ ಇರುವ. ಆಯ್ತ್ರಿ, ಚೆನ್ನಾಗಿದೆ. ಕಾಮಾರಿ ಮಾಕ್ಷ ವಿಷಮಾಕ್ಷ ಅದೆಲ್ಲ ಸೇರಬೇಕಲ್ಲ ಅಂತಂದಾಗ ಯಾರಿಗೆ ರಾಯರ ಗ್ರಂಥ ಓದಿದಾಗ ಅರ್ಥವಾಗ್ತದೆ ಅಂದರೆ ಅವರು ಕಾಮಾರಿಗಳಾಗಬೇಕು. ಅಂದರೆ ಸಂಸಾರದಲ್ಲಿ ಎಲ್ಲಿಯವರೆಗೆ ಕಾಮ ಇದೆ
ಹೆಂಡತಿ ಮಕ್ಕಳು ಮನೆ ಭೋಗ ಭಾಗ್ಯ ಇದರ ಒಳಗೆ ಯಾವ ಮನುಷ್ಯ ಮುಳುಗುತ್ತಾನೆ ಅವನಿಗೆ ಶಾಸ್ತ್ರ ಬರುವುದಿಲ್ಲ ಅರ್ಥವಾಯಿತೇ ಆಚಾರ್ಯರು ಬರೀತಾರೆ ವಿರಕ್ತಾನಾಮೇವ ಚ ಜ್ಞಾನಂ ಯಾರಿಗೆ ವೈರಾಗ್ಯವಿದೆ ಅವರಿಗೆ ತತ್ವಜ್ಞಾನ ಬರ್ತದೆ ಯಾರಿಗೆ ಸಂಸಾರದ ಮೋಹ ದಾಹ ಇದೆ ಅದರ ಆಸೆ ತೀರಿಲ್ಲ ಅವರಿಗೆ ಜ್ಞಾನ ಬರೋದಿಲ್ಲ ಅವರು ಎಲ್ಲವನ್ನು ತೊರೆದು ಭಗವಂತನ ಹತ್ತಿರ ಬರಬೇಕು ಅವರು ಕಾಮಾರಿಗಳಾಗಬೇಕು ಕಾಮ ಅಂದರೆ ದುಷ್ಟವಾಗಿರುವ ಕಾಮಗಳಿಗೆ ಶತ್ರುಗಳಂತೆ ಇರಬೇಕು ಅವುಗಳಲ್ಲಿ ಅವರ ಮನಸ್ಸು ಹೋಗಬಾರದು ಅರ್ಥವಾಯಿತೇ